ನಮಸ್ಕಾರ ಮಿತ್ರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಔಷಧಿ ಇಲ್ಲದೆ, ಮಾತ್ರೆಗಳಿಲ್ಲದೆ, ವ್ಯಾಯಾಮ ಇಲ್ಲದೆ ಚಿಕಿತ್ಸೆಯನ್ನು ಮಾಡಬಹುದಾ? ಹೌದು, ಮಾಡಬಹುದು ಸ್ನೇಹಿತರೆ. ಸೊ ಅದೇ ಸ್ವರವಿಜ್ಞಾನ. ಬಹಳ ಪುರಾತನ ಕಾಲದಿಂದ ಇರ್ತಕ್ಕಂಥ ಒಂದು ವಿದ್ಯೆ ನಮ್ಮ ಭಾರತದಲ್ಲಿ ಸ್ನೇಹಿತರೆ. ಅದಕ್ಕೆ ಸ್ವರ ವಿಜ್ಞಾನ ಅಂತಲೂ ನಾವು ಹೇಳ್ತೀವಿ. ಸೊ ಇದು ನಾಡಿಶಾಸ್ತ್ರನೂ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ನಾಡಿಶಾಸ್ತ್ರದ ಬಗ್ಗೆ ನಾನು ಎರಡು ವೀಡಿಯೋಗಳನ್ನ ಮಾಡಾಕಿದ್ದೀನಿ ಸ್ನೇಹಿತರೆ. ಆ ವೀಡಿಯೋಗಳನ್ನ ನೀವು ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಆ ವೀಡಿಯೋಗಳನ್ನ ನೋಡಿ ಅಂತ ನನ್ನ ಕಳಕಳಿಗೆ ಮನವಿ ಸ್ನೇಹಿತರೆ. ಈ ಒಂದು ವೀಡಿಯೋದಲ್ಲಿ ಸ್ವರ ವಿಜ್ಞಾನ ನಾಡಿಶಾಸ್ತ್ರದ ಮೂಲ ಒಂದು ಸಿದ್ಧಾಂತಗಳನ್ನು ಅರಿತುಕೊಂಡು ಯಾವುದೇ ಔಷಧಿ ಯಾವುದೇ ಮಾತ್ರೆಗಳಿಲ್ಲದೆ ನಾವು ಆರೋಗ್ಯವನ್ನು ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ವಿಡಿಯೋನ ನಾನು ಎರಡು ಅಥವಾ ಮೂರು ಭಾಗಗಳಲ್ಲಿ ಮಾಡ್ತಾಯಿದ್ದೀನಿ. ಒಂದನೇ ವಿಡಿಯೋದಲ್ಲಿ ಈ ಸ್ವರವಿಜ್ಞಾನದ ಒಂದು ಮೂಲಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಸ್ವರ ಅಂತ ಹೇಳಿದರೆ ನಾವು ತೆಗೆದುಕೊಳ್ಳುವಂತಹ ಶ್ವಾಸ, ಅದರ ಒಂದು ವಿಜ್ಞಾನ ನಾಡಿ ವಿಜ್ಞಾನನೂ ಅಂತ ಇದಕ್ಕೆ ಹೇಳ್ತೀವಿ ಸ್ನೇಹಿತರೆ. ಈ ನಾಡಿ ವಿಜ್ಞಾನ ಅಥವಾ ಸ್ವರ ವಿಜ್ಞಾನದಲ್ಲಿ 72,000 ನಾಡಿಗಳು ನಮ್ಮ ದೇಹದಲ್ಲಿದೆ ಅಂತ ಎಲ್ಲರಿಗೂ ತಿಳಿದ ವಿಷಯ. ಈ 72,000 ನಾಡಿಗಳು ಶುದ್ಧ ಸ್ಥಿತಿಯಲ್ಲೇನಾರು ಇತ್ತು ಅಂತ ಹೇಳಿದರೆ ನಾವು ಆರೋಗ್ಯವಂತ ಸ್ಥಿತಿಯಲ್ಲಿ ಇರ್ತೀವಿ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಅಶುದ್ಧತೆ ಅಂತ ಹೇಳಿದರೆ ನಾಡಿಗಳ ಅಶುದ್ಧತೆ ನಮ್ಮ ದೇಹದಲ್ಲಿ ವಿವಿಧ ಅಂಗಗಳಿಗೆ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಅಂತ ನಾಡಿಶಾಸ್ತ್ರ ಹೇಳುತ್ತೆ, ಸ್ವರಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಮೂಲವಾಗಿ ಮೂರು ನಾಡಿಗಳನ್ನು ನಾವು ಸರಿಯಾಗಿ ಪರೀಕ್ಷಿಸಿ ಅದನ್ನು ನಾವು ಸಮಸ್ಥಿತಿಯಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದರೆ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಶಕ್ತಿ ಆರೋಗ್ಯವಂತ ಸ್ಥಿತಿಯಲ್ಲಿರುತ್ತೆ ಅಂತ ನನಗೆ ಹೆಚ್ಚಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ 72,000 ನಾಡಿಗಳ ಶುದ್ಧೀಕರಣ ಮೂರು ನಾಡಿಗಳಿಂದ ಆಗುತ್ತೆ ಅಂತ ಹೇಳಿದರೆ, ಮೂರು ನಾಡಿ ಅಂತ ಹೇಳಿದರೆ ಒಂದು ಸೂರ್ಯನಾಡಿ, ಚಂದ್ರನಾಡಿ ಮತ್ತು ಸುಷ್ಮಣ ನಾಡಿ. ಸೊ ಈ ಮೂರು ನಾಡಿಗಳು ಶುದ್ಧ ಸ್ಥಿತಿಯಲ್ಲಿತ್ತು ಅಂತೇಳಿದರೆ ನಮ್ಮ ದೇಹದ 72,000 ನಾಡಿಗಳು ಶುದ್ಧ ಸ್ಥಿತಿಯಲ್ಲಿರುತ್ತೆ ಮತ್ತು ಆರೋಗ್ಯವನ್ನು ಕೊಡುತ್ತೆ ಅಂತ ನನಗೆ ಯೋಚಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ 72,000 ನಾಡಿಗಳನ್ನು ಶುದ್ಧ ಸ್ಥಿತಿಯಲ್ಲಿಡಬೇಕು ಅಂತೇಳಿದರೆ ಚಂದ್ರನಾಡಿ, ಸೂರ್ಯನಾಡಿ ಮತ್ತು ಸುಷ್ಮಣ ನಾಡಿಯನ್ನು ಸಮಸ್ಥಿತಿಯಲ್ಲಿ ಇಡಬೇಕಾಗುತ್ತೆ. ಈ ಸಮಸ್ಥಿತಿ ಅಂತ ಹೇಳಿದರೆ ಏನು? ಸೊ ಸಾಮಾನ್ಯವಾಗಿ ಆರೋಗ್ಯವಂತ ಶರೀರದಲ್ಲಿ ಸೂರ್ಯ, ಚಂದ್ರ ಮತ್ತು ಸುಷ್ಮಣ ನಾಡಿಗೆ ಒಂದು ಸಮಯ ಇದೆ ಅಂತ ಹೇಳಿದರೆ, ಈಗ ಸೂರ್ಯನಾಡಿ ಈಗ ಶುರುವಾಯಿತು ಅಂತ ಹೇಳಿದರೆ 59 ನಿಮಿಷದಿಂದ 1 ಗಂಟೆಯವರೆಗೆ, 1 ಗಂಟೆ 2 ನಿಮಿಷದವರೆಗೆ ಸೂರ್ಯನಾಡಿ ತನ್ನ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುತ್ತೆ. ಆಮೇಲೆ 2 ಅಥವಾ 3 ನಿಮಿಷಗಳಲ್ಲಿ ಸೂರ್ಯನಾಡಿಯಿಂದ ಚಂದ್ರನಾಡಿಗೆ ಬದಲಾಗುತ್ತೆ, ಸುಷ್ಮಣ ನಾಡಿಯ ಒಂದು ಮಧ್ಯತೆಯಿಂದ ಅಂತ ಹೇಳಿದರೆ, ಈಗ ಸೂರ್ಯನಾಡಿಯಿಂದ ಸುಷ್ಮಣ ನಾಡಿಗೆ ನಮ್ಮ ಒಂದು ಸ್ವರ ಬರುತ್ತೆ, ನಮ್ಮ ಒಂದು ಉಸಿರಾಡುವ ಕ್ರಮ ಬರುತ್ತೆ ಮತ್ತು ಈ ಸುಷ್ಮಣದಿಂದ ಚಂದ್ರನಾಡಿಗೆ ಬದಲಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದಿದ್ರೆ. ಸೊ ಹೀಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಪರಿವರ್ತನೆ ಆಯಿತು, ಈ ಒಂದು ವ್ಯವಸ್ಥೆಯಲ್ಲಿ ಏರ್ಪೇರಾಯಿತು, ಈ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಅದಲು ಬದಲು ಆಯಿತು ಅಂದರೆ ನಮ್ಮ ನಾಡಿಗಳು ಅಶುದ್ಧ ಸ್ಥಿತಿಗೆ ಹೋಗುತ್ತೆ. ಒಬ್ಬೊಬ್ಬರಿಗೆ ಸೂರ್ಯನಾಡಿ 24 ಗಂಟೆನೂ ಇರುತ್ತೆ. ಸೊ ಅವರು ಅಶುದ್ಧ ಸ್ಥಿತಿಯಲ್ಲಿದ್ದಾರೆ, ಅವರ ನಾಡಿಗಳು ಅಶುದ್ಧ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಒಬ್ಬೊಬ್ಬರಿಗೆ ಚಂದ್ರನಾಡಿ ಬಹಳಷ್ಟು ತೀವ್ರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಅವರಿಗೆ ಚಂದ್ರನಾಡಿಯ ದೋಷದಿಂದ ಚಂದ್ರನಾಡಿಯ ರೋಗಗಳು ಬರಲಿಕ್ಕೆ ಸಾಧ್ಯವಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಸೂರ್ಯನಾಡಿ ಮತ್ತು ಚಂದ್ರನಾಡಿಯ ಬಹಳಷ್ಟು ತೀವ್ರವಾದ ಒಂದು ಶಕ್ತಿಗಳಿಂದ ನಮ್ಮ ದೇಹದಲ್ಲಿ ರೋಗಗ್ರಸ್ತ ಸ್ಥಿತಿ ಉಂಟಾಗುತ್ತೆ ಅಂತ ನಾಡಿಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಸೊ ಹೀಗಾಗಿ
ಈ ಮೂಲವನ್ನು ನಾವು ಅರಿತುಕೊಳ್ಬೇಕಾಗುತ್ತೆ. ಸೂರ್ಯನಾಡಿ ಮತ್ತು ಚಂದ್ರನಾಡಿ 58-59 ನಿಮಿಷಗಳು ಇರುತ್ತೆ, ಅಥವಾ 1 ಗಂಟೆ 2 ನಿಮಿಷದವರೆಗೆ ಅದರ ಒಂದು ಕೆಲಸವಿರುತ್ತೆ. ಅದು 3 ಗಂಟೆಗಳು 4 ಗಂಟೆಗಳು 5 ಗಂಟೆಗಳು ಸೂರ್ಯನಾಡಿನೇ ಇತ್ತು ಅಂತ ಹೇಳಿದರೆ ಅದು ನಮ್ಮ ಅನಾರೋಗ್ಯವನ್ನು ಸೂಚಿಸುತ್ತೆ ಅಂತ ನಾಡಿಶಾಸ್ತ್ರ ಹೇಳುತ್ತೆ, ಸ್ವರಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಅದರ ಹಾಗೆಯೇ ಚಂದ್ರನಾಡಿಯೂ ಸಹಿತ 58 ನಿಮಿಷ ಅಥವಾ 59 ನಿಮಿಷ ಅಥವಾ 1 ಗಂಟೆ 2 ನಿಮಿಷದವರೆಗೆ ಅದು ತನ್ನ ಕಾರ್ಯಾಚರಣೆಯನ್ನು ಮಾಡಿಸ್ತಾ ಇರುತ್ತೆ ಅಂತ ಹೇಳಿದರೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅದಲು ಬದಲು ಆಗ್ತಾ ಇರುತ್ತೆ ತನ್ನಷ್ಟಕ್ಕೆ ತಾನೇ. ಸೊ ಹೀಗಾಗಿ ಅದಲು ಬದಲು ಆಗುವ ಸಮಯದಲ್ಲಿ ಸುಷ್ಮಣ ತನ್ನ ಕಾರ್ಯವನ್ನು ಮಾಡಿ ಈ ನಾಡಿ ಅದಲು ಬದಲುವಿಕೆಗೆ ಸಹಾಯ ನೀಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಸೂರ್ಯನಾಡಿ ಚಂದ್ರನಾಡಿ 58-59 ನಿಮಿಷ ಅಥವಾ 1 ಗಂಟೆ 2 ನಿಮಿಷದವರೆಗೆ ಒಂದು ನಾಡಿಯ ಪ್ರಭಾವ ನಮ್ಮ ದೇಹದ ಮನಸ್ಸಿನ ಮೇಲೆ ಇರುತ್ತೆ. ಅದರ ಹಾಗೆ ಸುಷ್ಮಣ ನಾಡಿ 3-5 ನಿಮಿಷದವರೆಗೆ ಸುಷ್ಮಣ ನಾಡಿ ಕಾರ್ಯಾಚರಣೆಯನ್ನು ಮಾಡಿ ಈ ಚಂದ್ರ ಮತ್ತು ಸೂರ್ಯನಾಡಿಯನ್ನು ಅದಲು ಬದಲುವಿಕೆಯಲ್ಲಿ ಬಹಳಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಸೂರ್ಯನಾಡಿ ಚಂದ್ರನಾಡಿ ಮತ್ತು ಸುಷ್ಮಣ ನಾಡಿ, ಸೊ ಇದನ್ನು ನಾವು ಹೇಗೆ ಅರ್ಥಕೊಳ್ಬೇಕು? ಸೊ ಇದಕ್ಕೆ ನಾವು ನಮ್ಮ ಒಂದು ಉಸಿರಾಡುವ ಒಂದು ಶ್ವಾಸವನ್ನು ನಾವು ಕೈಗಳಿಂದ ನೋಡಬಹುದು. ಈ 2 ಪೇಪರ್ಗಳಿಂದನೂ ನಾವು ಯಾವ ನಾಡಿ ನಮ್ಮ ಒಂದು ಶರೀರದಲ್ಲಿ ಬಲವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಅರ್ಥಕೊಳ್ಬೋದು ಸ್ನೇಹಿತರೆ. ಹೇಗೆ ಅಂತ ಹೇಳಿದರೆ, ಈ 2 ಕಾಗದಗಳನ್ನು ಈ ಮೂಗಿನ ಹೊರಳೆ ಹತ್ತಿರ ಇಟ್ಕೊಂಡ್ವಿ ಅಂತ ಹೇಳಿದರೆ ನಮ್ಮ ಶ್ವಾಸವು ತೆಗೆದುಕೊಳ್ಳುವಂತಹ ವಿಧಾನ ನಮಗೆ ತಿಳಿಯುತ್ತೆ. ಈಗ ನೋಡಿ, ನನ್ನ ಎಡಗಡೆಯ ಶ್ವಾಸದ ಒಂದು ಹೊಳ್ಳೆಯಿಂದ ಬಹಳಷ್ಟು ಶ್ವಾಸ ಹೊರಗೆ ಬರ್ತಾ ಇದೆ. ಸೊ ಹೀಗಾಗಿ ಎಡಗಡೆಯಿಂದ ನನ್ನ ಶ್ವಾಸ ಪ್ರಬಲವಾಗಿದೆ ಅಂತ ಹೇಳಿದರೆ ನನ್ನ ಶ್ವಾಸ ಚಂದ್ರನಾಡಿಯ ಶ್ವಾಸ ಆಗುತ್ತೆ. ಚಂದ್ರನಾಡಿಯ ಒಂದು ಬಲಾಢ್ಯವಾದ ಕಾರ್ಯಾಚರಣೆ ದೇಹದಲ್ಲಿ ನಡೀತಾ ಇದೆ, ಮನಸ್ಸಿನಲ್ಲಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಚಂದ್ರನಾಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಚಂದ್ರನಾಡಿಯ ಒಂದು ವೇಗದಲ್ಲಿ ಮಾಡಬೇಕಾಗುತ್ತೆ. ಸೂರ್ಯನಾಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಸೂರ್ಯನಾಡಿಯಲ್ಲಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದನ್ನು ನಾವು ಸರಿಯಾಗಿ ಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ಚಂದ್ರನಾಡಿ ಮತ್ತು ಸೂರ್ಯನಾಡಿಯ ಕೆಲಸಗಳನ್ನು ಆಯಾ ಒಂದು ನಾಡಿಯ ಒಂದು ವೇಗದಲ್ಲಿ ಮಾತ್ರ ಆ ಕೆಲಸಗಳನ್ನ ಮಾಡಬೇಕು. ಇದು ಅದಲು ಬದಲು ಆಯಿತು ಅಂದ್ರೂ ಸಹಿತ ನಮ್ಮ ಸೂಕ್ಷ್ಮಾತಿಸೂಕ್ಷ್ಮ ನಾಡಿಯಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ಜೀವಕಣದಲ್ಲಿ ಬಹಳಷ್ಟು ರಾಸಾಯನಿಕ ಕ್ರಿಯೆ ನಡೆದು ಅದೇ ರೋಗಗ್ರಸ್ತ ಸ್ಥಿತಿಗೆ ಕಾರಣವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಚಂದ್ರನಾಡಿ ಆಯಿತು, ಸೂರ್ಯನಾಡಿ ಆಯಿತು, ಅದರದೇ ಆದ ಒಂದು ಶಕ್ತಿಗಳು ನಮ್ಮ ದೇಹದಲ್ಲಿ ಇದೆ. ಸೊ ಹೀಗಾಗಿ ನಾವು ಪಂಚಕೋಶಗಳ ಬಗ್ಗೆ ಅರಿತಿದ್ದೀವಿ, ಪಂಚ ವಾಯುಗಳ ಬಗ್ಗೆ ಅರಿಬೇಕಾಗುತ್ತೆ, ಪಂಚಭೂತಗಳ ಬಗ್ಗೆ ಅರಿಬೇಕಾಗುತ್ತೆ, ಪಂಚ ಪ್ರಾಣಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಪಂಚಪ್ರಾಣ ಮತ್ತು ಪಂಚವಾಯುಗಳು ವಾಯುಗಳು ಯಾವುವು ಅಂತ ಹೇಳಿದರೆ, ಪಂಚಭೂತಗಳು ಅಂತ ಹೇಳಿದರೆ ನಮ್ಮ ಶರೀರ ಪಂಚಭೂತಗಳಿಂದ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದೇ ಇದೆ. ಪಂಚಭೂತಗಳು ಅಂತ ಹೇಳಿದರೆ ವಾಯು, ಅಗ್ನಿ, ನೀರು, ಭೂಮಿ ಮತ್ತು ಆಕಾಶ. ಈ ಪಂಚಭೂತಗಳು ಪಂಚಪ್ರಾಣಗಳಿಂದ ನಮ್ಮ ಪ್ರಾಣವಾಯುವನ್ನು ಚಲಿಸೋ ಹಾಗೆ ಮಾಡ್ತಾ ಇರುತ್ತೆ. ಪಂಚಪ್ರಾಣಗಳು ಅಂತ ಹೇಳಿದರೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ಈ ಪಂಚಪ್ರಾಣಗಳು ಮತ್ತು ಇವೇ ಪಂಚವಾಯುಗಳಾಗಿ ನಮ್ಮ ದೇಹದಲ್ಲಿ ಚಲಿಸ್ತಾ ಇರುತ್ತೆ ಸ್ನೇಹಿತರೆ. ಸೊ ಪಂಚವಾಯುಗಳು ಸಹಿತ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಸೊ ಹೀಗೆ ಪಂಚಪ್ರಾಣಗಳು ಪಂಚವಾಯುಗಳು ನಮ್ಮ ಶರೀರವನ್ನು ಸಮಸ್ಥಿತಿಯಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಈ ಪಂಚಪ್ರಾಣಗಳು ಮತ್ತು ಪಂಚವಾಯುಗಳ ಒಂದು ವ್ಯತ್ಯಯಗಳು ಅಥವಾ ಒಂದಿಷ್ಟು ಏರುಪೇರುಕೆ ಆಯಿತಂದ್ರೂ ಸಹಿತ ಈ ಪ್ರಾಣವಾಯು ಮತ್ತು ಈ ವಾಯುಗಳ ಒಂದು ವ್ಯತ್ಯಯದಿಂದನೂ ಸಹಿತ ನಮ್ಮ ದೇಹದಲ್ಲಿ ರೋಗ ಬರುವಂಥ ಸ್ಥಿತಿಗಳು ಪರಿಣಾಮಕಾರಿಯಾಗಿ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪಂಚಪ್ರಾಣ ಮತ್ತು ಪಂಚವಾಯುಗಳ ಒಂದು ಕಾರ್ಯಾಚರಣೆ ನಮ್ಮ ದೇಹದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ನಾವು ಆರೋಗ್ಯವಂತ ಸ್ಥಿತಿಯಲ್ಲಿ ಇರ್ತೀವಿ ಅಂತ. ಸ್ವರವಿಜ್ಞಾನವನ್ನು ಉಪಯೋಗಿಸಿ ನಾವು ಯಾವ ಕೆಲಸ ಕಾರ್ಯಗಳನ್ನು ಯಾವ ಒಂದು ಸಮಯದಲ್ಲಿ ಮಾಡಿದರೆ ಹೇಗೆ ಹೇಗೆ ಆಗುತ್ತೆ, ನಮ್ಮ ದೇಹದ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಯಾವ ಸ್ವರ ನಮಗೆ ಯಾವ ಕೆಲಸ ಕಾರ್ಯಗಳಿಗೆ ಚೆನ್ನಾಗಿ ಸಹಕಾರವನ್ನು ನೀಡುತ್ತೆ ಅನ್ನೋದನ್ನು
ಮುಂದಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಅಂತ ಹೇಳಿ ಎರಡು ಮಾತುಗಳನ್ನ ಮುಗಿಸ್ತೀನಿ. ಸರ್ ನಮಸ್ಕಾರ, ಧನ್ಯವಾದಗಳು.